ಮೂಲೆಗುಂಪಾದ ಮುಕ್ತಿ ವಾಹನಗಳು ಪಾಲಿಕೆಯಲ್ಲಿನ ಅಂಧ ದರ್ಬಾರ್ನಿಂದ ಅವ್ಯವಸ್ಥೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅವ್ಯವಸ್ಥೆ ಒಂದಿಲ್ಲೊಂದು ರೀತಿಯಲ್ಲಿ ಗೋಚರ ಆಗ್ತಾನೆ ಇದೆ. ಇಲ್ಲೂ ಕೂಡ ಇದೀಗ ಮತ್ತೊಂದು ಅವ್ಯವಸ್ಥೆಯ ಸಾಕ್ಷ್ಯ ಸಿಕ್ಕಿದೆ. ಅಧಿಕಾರ ನಿರ್ಲಕ್ಷ್ಯಕ್ಕೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಎಂಬಂತಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅವಸ್ಥೆ. ಅವಳಿ ನಗರದಲ್ಲಿ ಮೃತಪಟ್ಟವರಿಗೆ ಅಂತಿಮ ಸಂಸ್ಕಾರಕ್ಕೆ ಮಹಾನಗರ ಪಾಲಿಕೆಯಿಂದ ಶ್ರದ್ಧಾಂಜಲಿ ವಾಹನ ಬಿಡಲಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ವಾಹನ ನಿಂತ ಜಾಗದಲ್ಲಿಯೇ ಕೊಳೆಯುತ್ತಿದೆ. ಅಲ್ಲದೆ ರವೆ ಅಂಜಯ ಬೋಪಲಾಪುರ ಫೌಂಡೇಶನ್ ನ್ಯೂಯಾರ್ಕ್ನಿಂದ ಮತ್ತೊಂದು ಮುಕ್ತಿ ವಾಹನ ನೀಡಲಾಗಿದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇಂತಹ ವ್ಯವಸ್ಥೆ ಕೂಡ ಉಪಯೋಗಕ್ಕೆ ಬಾರದೆ ನಿಂತ ಜಾಗದಲ್ಲೇ ತುಕ್ಕು ಹಿಡಿಯುತ್ತಿದೆ. ಜನರಿಗೆ, ಅದರಲ್ಲೂ ಮಧ್ಯಮ ವರ್ಗದ ಹಾಗೂ ಬಡವರಿಗೆ ಅನುಕೂಲವಾಗಲಿ ಅಂತ ಶ್ರದ್ಧಾಂಜಲಿ ವಾಹನವನ್ನ ಬಿಡಲಾಗಿದೆ. ಆದರೆ ಇವುಗಳ ಬಳಕೆ ಮಾತ್ರ ಆಗುತ್ತಿಲ್ಲ. ಇನ್ನು ಯಾವುದೇ ಕೆಲಸ ಇಟ್ಟುಕೊಂಡು ಪಾಲಿಕೆಗೆ ಬಂದರೂ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಾರ್ವಜನಿಕರ ಚಪ್ಪಲಿಯನ್ನ ಸವಿಸ್ತಾರೆ ವಿನಃ ಯಾವುದೇ ಜನರಿಗೆ ಅನುಕೂಲದ ಕೆಲಸವಂತೂ ಮಾಡುತ್ತಿಲ್ಲ. ಕೊಡುಗೆ ಕೊಟ್ಟವರಿಗೂ ಕೊಡಬಾರದಿತ್ತು ಎಂಬುವಂತೆ ಮಾಡುತ್ತಿದ್ದಾರೆ. ಜನರಿಗೆ ಮುಕ್ತಿ ನೀಡುವ ವಾಹನಗಳೇ ಮೂಲೆಗುಂಪಾಗಿವೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.